ಸಿದ ಸಂಧಿ ಸಂಧಿ ಶುಂಭನನ್ನ ಬಳಿಗೆ ಬಂದ ಬಂದ ಅರ್ಧ ಕೊಟ್ಟ ಯಾವುದ ಆಸನ ಆಸನ ಕೊಟ್ಟಿದ್ದ Thank you.
ಮುದ್ದೆಯನ್ನೇ ತೆಗೆದು ಬಾಯಿಗೆ ಹಾಕಿದೆ, ನ್ಯಾಮ ನ್ಯಾಮ ನ್ಯಾಮಾನಾಗಿದೆ. ಸರಿ, ಮತ್ತೆ ಎಲುಬು ದವಡೆ ಎಡೆಗೆ ಸಿಲುಕಿಸಿ ಕಟ ಕಟ ಕಟಾನಾಗಿದೆ. ಇನ್ನ ಹಲ್ಲು ನೋಡುವಾಗಲೇ ಮತ್ತೆ ಚರ್ಮ ಅದನ್ನು ಬಿಡಲಿಲ್ಲ, ಬರ್ರದೆ ಹರಿದೆ. ಸರಿ, ಯಾಕೆ ಗೊತ್ತಾ? ಯಾಕೋ ಚರ್ಮ ಮಾಂಸ ಸಿಗದೆ ಇರುವ ಹೊತ್ತಿನಲ್ಲಿ ಇದು ಉಪಯೋಗಕ್ಕೆ ಬೀಳ್ತದೆ. ಸುಂದರ ಕ್ಷಣಗಳನ್ನು ನೆನಪಿಸಿಕೊಂಡು ತಿನ್ನುವುದಕ್ಕೆ, ಮಳೆಗಾಲದಲ್ಲಿ ಇದನ್ನು ಒಣಗಿಸಿ ಚೆನ್ನಾಗಿ ತಿನ್ನುವುದಕ್ಕೆ ಬರ್ತದೆ. ಹೌದು ತಮ್ಮ, ಹೊಟ್ಟೆ ತುಂಬಿದೆ. ಸರಿ, ಹಸಿವು ನಿವಾರಣೆ ಆಗಿದೆ. ಹೌದಣ್ಣ, ಅದಲ್ವ ಏನು ಬೇಟೆಯಾಡಿದ ಪರಿಣಾಮ. ಆಯಾಸ ಅಧಿಕವಾಗುತ್ತಾ ಇದೆ, ಶಮಯದ ಸುರಿಯುತ್ತಾ ಉಂಟು ನನಗೂ. ಏ ತಮ್ಮ, ಇನ್ನು ಒಂದೇ ಒಂದು ಹೆಜ್ಜೆಯು ಮುಂದಿಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಲಗಲೇಬೇಕು. ಈಗ ಮಲಗುದು, ವಿಶ್ರಾಂತಿ ಇಲ್ಲದೆ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅದು ಹೌದಣ್ಣ, ಮಲಗುವುದು ಅಂತ ತೀರ್ಮಾನಕ್ಕೆ ಬಂದಿದ್ದೆ. ಸರಿ, ನನಗೆ ನಿದ್ದೆ ಬರಬೇಕು.
ಗಾಳಿ ಬೇಕು. ಈಗಿನವರಿಗೆ ಗಾಳಿ ಬೇಕು. ಗಾಳಿ ಇಲ್ಲದ ನಿದ್ದೆಯ ಬರುವುದಿಲ್ಲ ಅಂತ. ಸರಿ, ಒಂದು ಕೆಲಸ ಮಾಡು. ಏನಾದ ಇಲ್ಲಿ ಗಾಳಿ ಹಾಕುವುದಕ್ಕೆ ಬೇರೆ ಯಾರು ಇಲ್ಲ. ನಾವೊಂದು ಸಹಕಾರ ಮನೋಭಾವ, ಸ್ವಸಹಾಯ. ಹೌದೌದು, ನಾನು ಮಲಗುತ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು. ಮತ್ತೆ ನೀನು ಗಾಳಿ ಹಾಕು, ನಾನು ಮಲಗುತ್ತೇನೆ, ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಸರಿ, ನೀನು ಗಾಳಿ ಹಾಕು, ನಾನು ಮಲಗುತ್ತೇನೆ, ನಾನು ಮಲಗುತ್ತೇನೆ, ನೀನು ಗಾಳಿ ಹಾಕು. ಈಗ ಮಲಗುತ್ತೇನೆ. ನೀನು ಮಲಗುವುದು, ನಾನು ಗಾಡಿ ಹಾಕುದು. ನಾನು ಗಾಡಿ ಹಾಕುವುದು, ನೀನು ಮಲಗು. ಪುನಃ ಪುನಃ ಅದನ್ನೇ ಹೇಳ್ತಾ. ಮತ್ತೆ ನಾನು ಮಲಗುವುದು ಯಾವಾಗ? ನನಗೆ ಆಯಾಸ ಆಗಿಲ್ವೇನು? ನಿನಗೂ ಆಯಾಸ ಆಯ್ತು. ಮತ್ತೆ ಸಣ್ಣವರು ಆಯಾಸ ಆದ್ರೂ ದೊಡ್ಡವರಲ್ಲಿ ಹೇಳಬಾರದು. ಹೇಳದಿದ್ದರೆ ಕಡಿಮೆ ಆಯ್ತು. ಈಗ ನಿನಗೂ ಮಲಗಬೇಕಾ? ಹೌದು, ನಿನಗೂ ಗಾಳಿ ಆಗಬೇಕು. ನನಗೂ ಗಾಳಿ ಬೇಕು. ಚಿಂತಿಸಬೇಕಾದ ಅಗತ್ಯ ಇಲ್ಲ. ಯಾಕೆ? ನಮ್ಮ ವಿರೋಧಿಗಳಾದರೂ ಕೂಡ ಆಜ್ಞಾನುವರ್ತಿಗಳು, ದೇವತೆಗಳು. ಸರಿ, ಆ ಮಾರುತನಿಗೆ ಮಾಡಾಜ್ಞೆ ಬೀಸಿ ಬಂದ. ಆತ ಬೀಸಿ ಬಂದ. ಸ್ಥಳ ನೋಡ, ಒಳ್ಳೆ ಸ್ಥಳವು ತಗ್ಗು ಪ್ರದೇಶ. ಹಾ, ಬೆಳೆದು ನಿಂತಿದೆ ಮರಗಳು ಸುತ್ತಮುತ್ತ. ಹೌದಲ್ಲ, ಅವ ಬೀಸಿ ಬಂದು ಇಲ್ಲಿಗೆ ಮುಟ್ಟುವಾಗ ಕಷ್ಟ ಆಗಿತ್ತು. ನಮ್ಮ ನಾವೇ ಅವನಿಗೆ ಸಹಾಯ ಮಾಡುವ. ಹೇಗೆ? ಎತ್ತರದ ಜಾಗವನ್ನು ಹತ್ತಿ ನಿಂತೆವು ಎಂದಾದರೆ ಮಾರುತ ಸುತ್ತಿ ಬರಲಿಕ್ಕಿಲ್ವೋ? ಅದು ಕಣ್ಣ ಮುಂಭಾಗದಲ್ಲಿ ಗೋಚರಿಸ್ತಾ ಇದೆ. ತುಷಿದಾದ್ರಿಯ ತುತ್ತ ತುದಿ ಆರ್ಜಿಸಿಕೊಂಡಿದ್ದೇವೆ. ಮನೋವೇಗ, ಆ ಮನೋವೇಗದ ಬಲದಿಂದ ತಪ್ಪದನ್ನು ಬಿಡುವ ತುಷಿದಾದ್ರಿಯ ತುತ್ತ ತುದಿಯನ್ನು. ಯಾ
ದೇವಿ ಪಾಡುದಿ ಸಂಗೀತವ ಆಲಿಸುತ್ತ ಸಂಗೀತವ ಆಲಿಸುತ್ತ ಆರೋಹಣ ಅವರೋಹಣಕ್ಕನುಗುಣವಾಗಿ ಕರ್ಣಾನಂದಕರವಾಗಿ ಕೇಳಿ
ಬರುತ್ತಾ ಇದೆ. ಅಮ್ಮ ನಮ್ಮ ಆಯಾಸವೆಲ್ಲವೂ ಕೂಡ ಜರ್ರನೆ ಜಾರಿತು, ಕೆಳಗೆ ಹೋಗಿ ಶರೀರಕ್ಕೆ ನೂತನವಾದಂತಹ ಉಲ್ಲಾಸ ಉತ್ಸಾಹ ಆವರಿಸುತ್ತಾ ಇದೆ. ಅಮ್ಮ ದಟ್ಟವಾದಂತಹ ವನ ಪ್ರದೇಶ ಇದು, ಈ ಕಾಡನ್ನು ಸೇರಿ ಈ ರೀತಿಯಾಗಿ ಕರ್ಣಾನಂದಕರವಾಗಿ ಸುರಾಗವಾಗಿ ಸುಗಮವಾಗಿ ಸಂಗೀತವನ್ನು ಹಾಡುತ್ತಾ ಇರಬೇಕಿದ್ರೆ ಯಾರಾಗಿರ್ಬಹುದಲ್ಲಮ್ಮ? ಯಾವ ಸಂಗೀತಗಾರ ಬಂದದ್ದು ಅಂತ ಸಂಗೀತಗಾರನ ಸ್ವರ ಅಲ್ವಾ? ಸಂಗೀತದಲ್ಲಿ ಪ್ರೌಢಿಮೆಯನ್ನು ಪ್ರಬುದ್ಧತೆಯನ್ನು ಪಡೆದಂತಹ ಮಹಾಂತವಾಗಿದೆ. ಸತ್ಯವಾಗಿ ಸಂಗೀತ ವಿದ್ವಾಂಸ ಸರಿ ಹಾಗಿದ್ರೆ ಯಾರು? ಈ ಮದ್ಯದವನಂತೂ ಖಂಡಿತವಾಗಿರುವುದು ಸಾಧ್ಯವೇ? ಇದು ಮೇಲ್ಲೋಕದಿಂದಲೇ ಹಿಡಿದಂತಹ ಅನರ್ಘ್ಯ ರತ್ನ ಎನ್ನುವುದರಲ್ಲಿ ಎರಡು ಮಾತಿರು. ಎಲ್ಲಿಯಾದ್ರೂ ಸ್ವರ ಇರುತ್ತಿದ್ರೆ ಅವರಿಗೆ ಹಾಗಿದ್ರೆ ಯಾರು 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 ಎನ್ನುವುದಾಗಿ ಆಲೋಚಿಸಿದಾಗ ನನ್ನ ಮತ್ತಿಗೆ ಒಳ್ಳೆದಂತೂ ಒಂದು ಹೆಸರು ಯಾರು ಅಲ್ಲ
நடந்து நடந்து நடந்து